ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸು ಜನ ಔಷಧಿ ಕೇಂದ್ರದ ಮೂರನೇ ವರ್ಷದ ಸಂಭ್ರಾಚರಣೆಯ ನಿಮಿತ್ತ ಇಂದು ಗೋಕಾಕ್ ನಗರದ ಜನ ಔಷಧಿ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಮಾಲೀಕರಾದ ಲಕ್ಷ್ಮಣ್ ಸತ್ತಿಗೇರಿ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸಿಕೆ ಪಾಟೀಲ್, ನ್ಯಾಯವಾದಿಗಳಾದ ನಿಂಗಪ್ಪ ಪೂಜಾರಿ, ಕಾರ್ವೇ ತಾಲೂಕು ಅಧ್ಯಕ್ಷ ಕಿರಣ್ ದಮಾಮ್ಗಾರ್, ಭಾಸ್ಕರ್ ತಿಲಗಂಜಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಇವತ್ತಿನ ದಿನ ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಪರಿಯೋಜನಾ ಪರವಾಗಿ ಗೋಕಾಕ್ ನಗರದಲ್ಲಿ ನಮ್ಮ ಜನೌಷಧಿಯ ಒಂದು ಅಂಗಡಿಯ ವತಿಯಿಂದ ನಾವು ಉಚಿತವಾಗಿ ರಕ್ತದೊತ್ತಡ ಹಾಗೂ ಮಧುಮೇಹದ ಪರೀಕ್ಷೆಯನ್ನು ಅದಕ್ಕಾಗಿ ಇದರ ಸದುಪಯೋಗ ತೆಗೆದುಕೊಳ್ಳಬೇಕು. ಇದು ನಮ್ಮಲ್ಲಿ ಮಾತ್ರವಲ್ಲ ಇಡೀ ಭಾರತದಾದ್ಯಂತ ಇವತ್ತು ಜನೌಷಧಿ ದಿವಸ ಆಚರಣೆ ಮಾಡ್ತಾ ಇರೋ ಪ್ರಯುಕ್ತವಾಗಿ ಎಲ್ಲ ಕಡೆ ಇವತ್ತಿನ ದಿನ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗ್ತಾ ಇದೆ. ಸಹ ಆದ್ದರಿಂದ ಗೋಕಾಕ್ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಇವತ್ತಿನ ದಿನ ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಪರಿಯೋಜನಾ ಪರವಾಗಿ ಗೋಕಾಕ್ ನಗರದಲ್ಲಿ ನಮ್ಮ ಜನೌಷಧಿಯ ಒಂದು ಅಂಗಡಿಯ ವತಿಯಿಂದ ನಾವು ಉಚಿತವಾಗಿ ರಕ್ತದೊತ್ತಡ ಹಾಗೂ ಮಧುಮೇಹದ ಪರೀಕ್ಷೆಯನ್ನು ಅದಕ್ಕಾಗಿ ಇದರ ಸದುಪಯೋಗ ತೆಗೆದುಕೊಳ್ಳಬೇಕು. ಇದು ನಮ್ಮಲ್ಲಿ ಮಾತ್ರವಲ್ಲ ಇಡೀ ಭಾರತದಾದ್ಯಂತ ಇವತ್ತು ಜನೌಷಧಿ ದಿವಸ ಆಚರಣೆ ಮಾಡ್ತಾ ಇರೋ ಪ್ರಯುಕ್ತವಾಗಿ ಎಲ್ಲ ಕಡೆ ಇವತ್ತಿನ ದಿನ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆಸಲಾಗ್ತಾ ಇದೆ. ಸಹ ಆದ್ದರಿಂದ ಗೋಕಾಕ್ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸ್ತೇನೆ. ಸರ್, ಎಲ್ಲಿ ಇದು ಪ್ರೋಗ್ರಾಮ್ ಎಲ್ಲಿ ನಡೆಯುತ್ತೆ? ಪ್ರೋಗ್ರಾಮ್ ಇದು ನಮ್ಮ ಐಶ್ವರ್ಯ ಪ್ಯಾಲೇಸ್ ಸರ್ಕಾರದವರ ಎದುರಿಗೆ. ಐಶ್ವರ್ಯ ಪ್ಯಾಲೇಸ್. ಬ್ಯೂರೋ ರಿಪೋರ್ಟ್, GBN 7 ನ್ಯೂಸ್, ಗೋಕಾಕ್.